ಜೊತೆಗೆ ಅಂತ. ಸರ್ ಖಂಡಿತ ಸರ್, ಫಸ್ಟ್ ಎಲ್ಲ ಒಂದು ಕಾಲ ಇತ್ತು, ಏನಪ್ಪ ಅಂತಂದರೆ ಪ್ರಾಮಾಣಿಕವಾಗಿ ವೋಟ್ ಮಾಡಿ ಗೆಲ್ಲುವಂಥ ಒಂದು ಕಾಲ ಇತ್ತು, ಅದು ಸ್ಟಾರ್ಟಿಂಗಲ್ಲಿ ಇತ್ತು ಸರ್. ಆದರೆ ಇವಾಗ ಏನಾಗಿದೆ, ಸೋಷಿಯಲ್ ಮೀಡಿಯಾಗಳೆಲ್ಲ ಉಟ್ಕೊಂಡು ಈಗ ಬಿಗ್ ಬಾಸ್ ಒಳಗಡೆ ಹೋಗ್ಬೇಕಾದ್ರೇ ಏನು ಮಾಡ್ಕೊಬಿಟ್ಟಿದ್ದಾರೆ ಅಂತಂದರೆ ಒಂದಿಷ್ಟು ಟ್ರೋಲ್ ಪೇಜ್ಗಳಿಗೆ ದುಡ್ಡನ್ನು ಕೊಟ್ಬಿಡ್ತಾರೆ. ನೋಡ್ರಪ್ಪ, ನನ್ನ ಬಗ್ಗೆ ಪಾಸಿಟಿವಾಗಿ ಟ್ರೋಲನ್ನು ಮಾಡಿಬಿಡಿ, ಇಡೀ ಕರ್ನಾಟಕದಲ್ಲಿ ನನ್ನ ಟ್ರೋಲ್ ಹೆಂಗಿರಬೇಕು ಅಂದರೆ ನಿಮ್ಮಿಂದ ನಾನು ಫೇಮಸ್ ಆಗಿಬಿಡಬೇಕು, ನಿಮ್ಮಿಂದ ಜನ ವೋಟ್ ಹಾಕ್ಬಿಡ್ಬೇಕು, ಒಂದು ದಾರಿ ತಪ್ಪಿಸುವಂಥ ಒಂದು ಕೆಲಸವನ್ನು ಮೊದಲೇ ಮಾಡಿಬಿಟ್ಟು ಬಿಗ್ ಬಾಸ್ಗೆ ಹೋಗ್ತಕ್ಕಂಥವ್ರು ತುಂಬ ಜನ ಇದ್ದಾರೆ, ಇವಾಗಲೂ ಕೂಡ ಹೋಗಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಎಲ್ಲೂ ಮುಚ್ಚು ಮರೆ ಇಲ್ಲ, ಇರ್ತಕ್ಕಂಥ ಮ್ಯಾಟ್ರೇ ಅದು, ಇಡೀ ಕರ್ನಾಟಕ ಮಾತಾಡ್ತಾ ಇರ್ತಕ್ಕಂಥ ಮಾತುಗಳೇ ಅದು. ಹಿಂಗಾಗಿ ಏನಾಗಿದೆ ಅಂದರೆ ಸರ್, ಇವಾಗ ಬಿಗ್ ಬಾಸ್ನಲ್ಲಿ ಇರ್ತಕ್ಕಂಥ ಕೆಲವರು ಅವರೆಲ್ಲ ಏನು ಮಾಡ್ತಾರೆ, ತಾವು ಗೆಲ್ಲಬೇಕಲ್ವಾ ಸರ್, ಅದಕ್ಕೋಸ್ಕರ ಏನು ಮಾಡ್ತಾರೆ ಸರ್, ಅವರು ಎಲ್ಲ ಫಸ್ಟ್ ಕೊಟ್ಟಿದ್ದಾರೆ ಸರ್, ಬೇಜಾನ್ ದುಡ್ಡುಗಳನ್ನು ಚೆಲ್ಲಿದ್ದಾರೆ ಸರ್, ಮೀಡಿಯಾಗಳವರಿಗೆ ಚೆಲ್ಲಿದ್ದಾರೆ. ಇವಾಗ ಅಂದರೆ ಡ್ರೋನ್ ಪ್ರತಾಪ್ ಅವರು ಗೆಲ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಸರ್, ತುಂಬ ಜನ ಅಲ್ಲ ಸರ್. ಇವಾಗ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಒಂದು ಮಾತನ್ನು, ಏನಪ್ಪ ಅಂತಂದರೆ ಈ ಬಾರಿ ಓಟ್ ಯಾರಿಗೆ ಬರುತ್ತೋ ಜಾಸ್ತಿ ಅವರು ವಿನ್ ಆಗ್ತಾರೆ ಅಂತ ಹೇಳ್ತಾರೆ ಸರ್. ಅದನ್ನು ಸಹಿಸ್ಕೊಳೋಕ್ಕಾಗಲ್ಲ ಸರ್. ಯಾಕೆ ಅಂದರೆ ಸರ್, ಅವನು ದುಡ್ಡನ್ನು ಚೆಲ್ಬಿಟ್ಟೋಗಿದ್ದಾರೆ ಸರ್, ಬೇರೆಯವರು ದುಡ್ಡನ್ನು ಚೆಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರಮೋಷನನ್ನು ಮಾಡಿಸ್ತಾ ಇದ್ದಾರೆ ಸರ್. ಇವಾಗ ಆ ಪ್ರಮೋಷನ್ ಬಿದ್ದೋಗುತ್ತೆ ಅಲ್ವಾ ಸರ್, ಒಳಗಡೆ ಇರೋರು ಬಂದು ಅವ್ರಿಗೆ ಬೈತಾರೆ ಅಲ್ವಾ ಸರ್. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಇವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಡ್ರೋನ್ ಪ್ರತಾಪ್ಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ವೋಟ್ಗಳು ಬರಬಾರದು ಅನ್ನೋದನ್ನು ಮಾಡ್ತಾ ಇದ್ದಾರೆ ಸರ್. ಅದು ಎದ್ದು ಕಾಣ್ತಾ ಇದೆ ಸರ್, ಅದು ಅದರಲ್ಲಿ ಏನು ಸ್ಪೆಷಲ್ ಇಲ್ಲ ಸರ್. ಓಕೆ ಸರ್, ಅಂದರೆ ನೀವು ಹೇಳೋ ಪ್ರಕಾರ ಎಲ್ಲರೂ ಬಿಗ್ ಬಾಸಿಗೆ ಹೋಗಿರ್ತಕ್ಕಂಥ ಕೆಲವರಲ್ಲಿ ಎಲ್ಲರೂ ಕೂಡ ಪೇಯ್ಡ್ ಪ್ರಮೋಷನ್ ಮಾಡಿದ್ದಾರೆ, ಪ್ರತಾಪ್ ಅವರು ಯಾವುದೇ ರೀತಿ ಪ್ರಮೋಷನ್ ಮಾಡಿಲ್ಲ, ಅಂದರೆ ಪೇಯ್ಡ್ ಅಮೌಂಟ್ನ ಕೊಟ್ಬಿಟ್ಟು ಹೋಗಿಲ್ಲ ಅಂತಕ್ಕಂಥದ್ದು ನಿಮ್ಮ ವಾದನ, ಅಥವಾ ಪ್ರತ್ಯೇಕವಾಗಿ ಈಗಿರ್ತಕ್ಕಂಥವ್ರಲ್ಲಿ ಯಾರಾದರೂ ಹೆಸರುಗಳನ್ನ ಹೇಳ್ಬೋದಾ ಸರ್? ಸರ್ ಇವಾಗ ಸರ್ ಬಿಗ್ ಬಾಸಲ್ಲಿ ಅದು ಓಪನ್ ಅಪ್ಪಾಗಿ ಹೇಳ್ತೀನಿ ಸರ್, ಅದರಲ್ಲಿ ಏನಿದೆ, ನಮ್ಮ ವರ್ತೂರು ಅವರು ಅವರು ಅಮಾಯಕರು, ಅವ್ರ ಹತ್ರ ನಾನು ಮಾತಾಡ್ಸಿದ್ದೀನಿ ನಿನ್ನೆ, ನಾ ಅಲ್ಲಿ ಅವ್ರ ಊರಿಗೂ ಕೂಡ ಹೋಗಿದ್ದೆ, ಮಾತಾಡ್ಸಿದ್ದೀನಿ ಸರ್. ಅವರು ಯಾವುದೇ ಕಾರಣಕ್ಕೂ ಪ್ರಮೋಷನ್ಗೆ ಹೊರಗಡೆ ದುಡ್ಡು ಕೊಟ್ಟಿಲ್ಲ ಸರ್. ಹಾಗೆ ನಮ್ಮ ತುಕಾಲಿ ಅವರು ಕೂಡ ಕೊಟ್ಟಿಲ್ಲ ಸರ್. ಪ್ರತಾಪ್ ಅವರು ಬಡವರ ಮಗ ಸರ್, ಅವರು ಈಗಾಗಲೇ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಸರ್, ಅವ್ರ ಅಪ್ಪ ಅಮ್ಮ ಒಂದು 10 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನು ಮಾಡಿ ಮನೆಯನ್ನು ಕಟ್ಸಿದ್ದಾರೆ ಸರ್. ಆ ಸಾಲವನ್ನು ತೀರಿಸೋಕೆ ಅವ್ರ ಹತ್ರ ದುಡ್ಡಿಲ್ಲ ಸರ್. ಇನ್ನು ಅವನು ಪ್ರಮೋಷನ್ಗೆ ಎಲ್ಲಿಂದ ತಗೋಬರ್ತಾನೆ ಸರ್ ದುಡ್ಡು, ಎಲ್ಲಿಂದ ತಗೊಂಡು ಬರ್ತಾನೆ ಸರ್? ಯಾರು ಸರ್ ನಿಮಗೆ ಪ್ರಮೋಷನ್ 100 ರೂಪಾಯಿ 200 ರೂಪಾಯಿ ಮಾಡ್ಕೊಡ್ತಾರೆ ಸರ್? ಇವಾಗ ಒಂದು ಚಾನಲ್ಗೆ 50,000, 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಸರ್. 10 ಲಕ್ಷ ಇವ್ರಿಗೆ ಹೊರಗಡೆ ಕೊಟ್ಬಿಟ್ಟು ನೀವು ಹೋಗಿ ಪ್ರಮೋಷನ್ ಮಾಡಿಸ್ಬಿಟ್ಟು ಅಲ್ಲಿ 50 ಲಕ್ಷ ಗೆದ್ಕೊಬರ್ಕೊಬೋ ಹೋಗ್ತಾರೆ ಸರ್. ಒಂದು 5-10 ಚಾನಲ್ ಕೊಟ್ಟರೆ 50 ಲಕ್ಷ ಇಲ್ಲೇ ಮುಗಿದೋಯ್ತು, ಆ 50 ಲಕ್ಷ ಇಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ಅವ್ರು ಆ ಒಂದು ಶಕ್ತಿ ಇಲ್ಲ ಸರ್. ಅಲ್ಲ ಪ್ರತಾಪ್,